ಇಲ್ಲಿ ಮುಖ್ಯವಾಗಿ ಬೇಡಿಕೆಗಳಿರುವಂತದ್ದು, ನಾವು ಇವತ್ತೊಂದು ದಿವಸ ಬೆಲ್ಲದ ಮೇಲೆ ಏನು ಜಿ ಎಸ್ ಟಿ ಹಾಕಿದ್ದಾರೆ 5%, ಇದರಿಂದಾಗಿ ನೇರವಾಗಿ ರೈತನ ಮೇಲೆ ಹೊಡೆತ ಬಿದ್ದಿದೆ. ಈಗ 3,800 ರೂಪಾಯಿ ಇದ್ದಂತ ಬೆಲ್ಲದ ರೇಟು 3,100 ರೂಪಾಯಿ ಬಂದಿದೆ. ಗಾಣದ ಮಾಲೀಕರಿಗೂ ತೊಂದರೆ ಆಗಿದೆ, ಇಂಡೈರೆಕ್ಟ್ ಆಗಿ ರೈತರಿಗೆ ತೊಂದರೆ ಆಗಿದೆ. ಹಾಗಾಗಿ ಏನು ರೈತರ ಉತ್ಪನ್ನಗಳಿದಾವೆ ಅವುಗಳು ಏನು ಅದನ್ನ ಟ್ಯಾಕ್ಸ್ ಅನ್ನ ತತ್ಕ್ಷಣವೇ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನ ವಜಾ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನೋಡಿ, ಇಲ್ಲದೆ ಇದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಈಗಾಗಲೇ ನಾವು ಹೇಳಿದ್ದೇವೆ ಕಬ್ಬಿಗೆ 4,500 ರೂಪಾಯಿ ಕೊಡಬೇಕು, ಎಸ್ ಎ ಪಿನ ಸರ್ಕಾರದಿಂದ ಕೊಡಬೇಕು, ಜೊತೆಗೆ ಈಗ ಏನ್ ಜಿ ಎಸ್ ಟಿ ವಿಧಿಸಿದೆ ಇದನ್ನೆಲ್ಲ ತೆಗೆದೇ ಇದ್ರೆ ಮುಂದಿನ ತಿಂಗಳು ಒಂದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೇವೆ. ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ದಸರಾ ದಿವಸ ನಮ್ಮ ಸಂಕಟವನ್ನು ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ರೋಡ್ ಮೇಲೆ ಬರ್ತೇವೆ, ನಮ್ಮನ್ನ ಜೈಲ್ಗಟ್ಟಿ ಅವರು ಸಂತೋಷವಾಗಿ ದಸರಾ ಮಾಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ನಿಲುವು.